ಸಾಯಿ ರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಇವತ್ತು ಯಾರೋ ಒಬ್ಬರು ಹೆಂಗಸು ತಮ್ಮ ಗಂಡನ ಮೇಲೆ ಪ್ರೀತಿ ಪ್ರೇಮದಿಂದ ಒಂದು ಪತ್ರ ಬರೆದಿದ್ದಾರೆ. ಆ ಪತ್ರದ ಉಲ್ಲೇಖನ ಏನಿದೆ ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಮನುಷ್ಯನಾಗೂಡೋದೇ ಒಂದು ವಿಶೇಷತೆ. ನಾಯಿ, ಕತ್ತೆ, ಹಂದಿ, ಕುದುರೆ, ಹಾವು, ಇರುವೆ, ಚೇಳು ಇವೆಲ್ಲ ಹುಟ್ಟುಬಿಟ್ರೆ ಮೋಕ್ಷ ಸಾಧನೆಗೆ ನಮಗೆಲ್ಲ ಮಾಡೋಕ್ಕಾಗಲ್ಲ. ಮನುಷ್ಯನಿಗೊಬ್ಬನಿಗೇ ಮೋಕ್ಷಕ್ಕೆ ಹೋಗಿ ಅಧಿಕಾರ ಕೊಡ್ತಾರಂತೆ. ಯಾವುದೋ ಒಂದು ಜನ್ಮದಲ್ಲಿ ಮನುಷ್ಯನ ಜನ್ಮ ಕೊಟ್ಬಿಡ್ತಾನೆ. ನಾವು ಎಷ್ಟೋ ಜನ್ಮದಲ್ಲಿ ನಾಯಿ, ಕತ್ತೆ, ಹಂದಿ, ಹಾವು ಆಗೆಲ್ಲ ಹುಟ್ಟು ಬಂದು ಈಗ ಮನುಷ್ಯನಾಗಿರ್ತೀವಿ. ಅದು ಹೆಂಗಸಾಗಿರ್ಬೋದು, ಗಂಡಸಾಗಿರ್ಬೋದು, ಯಾತಕ್ಕೆ ಅಂದರೆ ಇಷ್ಟೆಲ್ಲ ಜನ್ಮದಲ್ಲಿ ಬಂದಿದೆಯಲ್ಲ, ಈ ಜನ್ಮದಲ್ಲಾದ್ರೂ ಮೋಕ್ಷಕ್ಕೆ ಬಂದುಬಿಡು, ಮುಕ್ತಿ ತಗೋ, ಆತ್ಮಕ್ಕೆ ಎಂಡ್ ಮಾಡು. ಮುಕ್ತಿ ಅಂದರೆ ಆತ್ಮ ರೀಬರ್ತ್ ಆಗಬಾರ್ದು, ಸೋಲು ಮತ್ತೆ ಉಡಬಾರ್ದು ಅನ್ನೋದ್ರೆ ಮುಕ್ತಿ. ಮೋಕ್ಷ ಅಂದರೆ ಭಗವಂತನ ಸಾನ್ನಿಧ್ಯದಲ್ಲಿ ವಾಸ ಮಾಡುವಂಥದ್ದು ಸೌಭಾಗ್ಯ, ಅದನ್ನು ಪಡಿ ಅಂತೇಳಿ ಮನುಷ್ಯನ ಜನ್ಮವನ್ನು ಕೊಡ್ತಾನೆ. ಯಾವುದೋ ಪೂರ್ವಜನ್ಮ ಸುಕೃತ ಫಲದಿಂದ ಮನುಷ್ಯ ಜನ್ಮ ಬಂದುಬಿಟ್ಟಿರ್ತದೆ. ಮನುಷ್ಯರಾಗಿ ಹುಟ್ಟುಬಿಟ್ಟಿದ್ದೀವಿ, ಏನೂ ಸಾಧಿಸಿಲ್ಲ ರೀ ನಾವು. ನೋಡಿದ್ರೆ 50 ವರ್ಷ ಆಗಿದೆ, 60 ವರ್ಷ ಆಗಿದೆ, 70, 80, 90 ವರ್ಷ ಆಗಿಬಿಟ್ಟಿದೆ ಭೂಮಿಲಿ ಹುಟ್ಟಿ. ನಾವು ಮದುವೆ ಆಯಿತು, ಓದಿದ್ವಿ, ಮಕ್ಕಳಾಯಿತು, ಕೆಲಸ ಆಯಿತು, ರಿಟೈರ್ಡ್ ಆಯಿತು, ಸಂಪಾದನೆ ಮಾಡಿ ಎಲ್ಲ ಆಯಿತು, ಆದರೂ ಕೂಡ ನಾವೇನೂ ಸಾಧಿಸೇ ಇಲ್ಲ, ಏನೂ ಗಳಿಸಿಲ್ಲ. ನಾವು ಯಾವುದು ಗಳಿಸಿಲ್ಲ? 5-6 ಸೈಟ್ ಇರ್ಬೋದು, 200 ಎಕರೆ ಜಮೀನು ಇರ್ಬೋದು, 1 50 ಕೆಜಿ ಚಿನ್ನ ಇರ್ಬೋದು, 1 500 ಕೆಜಿ ಬೆಳ್ಳಿ ಇರ್ಬೋದು, ಇದು ಗಳಿಕೆ ಅಲ್ಲ. ಮತ್ತೆ ಉಡಬಾರ್ದು ಅಂದರೆ ನಮ್ಮ ಜಾತಿಯಲ್ಲಿ ಪುಣ್ಯವನ್ನು ಗಳಿಸ್ಬೇಕು. ಪುಣ್ಯ ಗಳಿಸೋಕ್ಕೂ ಒಂದು ಯೋಗ್ಯತೆ ಇರಬೇಕು ಅಂತ ಹೇಳುತ್ತೆ ಸುಭಾಷಿತಗಳಲ್ಲಿ. ಉಡೋದು, ಮನುಷ್ಯ ಉಡೋದು ದೊಡ್ಡ ಯೋಗ್ಯತೆ, ಶ್ರೇಷ್ಠತೆ ಅಂತ ಹೇಳುತ್ತದೆ. ಮನುಷ್ಯ ಜನ್ಮ ಮಹಾಶ್ರೇಷ್ಠ ಅಂತ ಸಾಧು ಸಂತರುಗಳಲ್ಲಿ ಹೇಳಿದ್ದಾರೆ. ಶ್ರೇಷ್ಠತೆ ಹೆಂಗೆ ಮಾಡ್ಕೊಂಡಿದ್ದೀರಿ ಅಂತ ಕೇಳಿದಾಗ ಏನೂ ಮಾಡಿಲ್ಲ. ಎಲ್ಲರತ್ತು ಉಡ್ತೆ, ಬೆಳೆದೆ, ಆಟ ಆಡಿದೆ, ಸ್ಕೂಲ್ಗೆ ಹೋದೆ, ಕಾಲೇಜ್ಗೆ ಹೋದೆ, ಕೆಲಸ ಸಿಕ್ತು, ಮದುವೆ ಮಾಡಿಕೊಂಡೆ, ಮಕ್ಕಳಾಯಿತು, ಆಸೆ ಸಂಪಾದನೆ ಮಾಡಿದೆ ಅಂದರೆ ಸತ್ತೋದು. ಇದು ಶ್ರೇಷ್ಠತೆ ಅಲ್ಲ, ಇದು ಮನುಷ್ಯ ಜನ್ಮದ ಪ್ರಾಮುಖ್ಯತೆ ಅಲ್ಲ, ಇದು ಏನು ಅಚ್ಚುಮೆ ಅಲ್ಲ. ಶ್ರೇಷ್ಠತೆ, ಈ ಜನ್ಮ ಸಾರ್ಥಕ ಆಗಬೇಕು ಅಂತಂದರೆ ಏನಾದ್ರೂ ಒಂದು ಸಾಧಿಸಬೇಕು ಜಗತ್ತಿನಲ್ಲಿ. ಸಾಧನೆ ಅಂದರೆ ಏನು? 500 ಎಕರೆ ಜಮೀನು ಮಾಡೋದು ದೊಡ್ಡ ಸಾಧನೆ ಇಲ್ಲ. ನಿಮಗಿಂತ 1000 ಎಕರೆ ಜಮೀನು ಮಾಡಿದ್ರು ಸತ್ತೋಗಿದ್ದಾರೆ. ನಮ್ಗೆ 1/2 ಡಜನ್ ಮಕ್ಕಳು ಆಗಿದೆ. 1/1 ಡಜನ್ನು 120 ಮಕ್ಕಳು ಎತ್ತವರೆಲ್ಲ ಇದ್ದಾರೆ, ರೆಕಾರ್ಡ್ ಬ್ರೇಕ್ ಮಾಡಿಬಿಟ್ಟು ಹೊಟ್ಟೋಗಿದ್ದಾರೆ. ನಂತರ 150 ಕೆಜಿ ಚಿನ್ನ ಇದೆ, 50,000 ಗಟ್ಟಲೆ ಕೆಜಿ ಇಟ್ಟವರೆಲ್ಲ ಮಣ್ಮುಖ ಹೊಟ್ಟೋಗಿದ್ದಾರೆ. ನಾನು 500 ಕೆಜಿ ಬೆಳ್ಳಿ ಇಟ್ಟಿದ್ದೀನಿ ಅಂದರೆ 1000 ಗಟ್ಟಲೆ ಬೆಳ್ಳಿ ಇಟ್ಟವ್ರು ಮಣ್ಮುಖ ಹೋಗಿದ್ದಾರೆ. ನನಗೆ 5 ಜನ ಹೆಂಡ್ತಿರು, 10 ಜನ ಹೆಂಡ್ತಿರು ಕಟ್ಕೊಂಡು ಬಾಳೆ ಬದುಕಿ ಸತ್ತೋಗಿರೋರು ಇದ್ದಾರೆ. ಮತ್ತು ಸಾಧನೆ ಏನು? ಸಾಧನೆ ಅಂದರೆ ಏನು ಇವತ್ತು ಯಾರಿಗೂ ಅರ್ಥವಾಗಿಲ್ಲ. ಮನೆ ಕಟ್ಟೋದೇ ಒಂದು ದೊಡ್ಡ ಸಾಧನೆ ಲೈಫ್ನಲ್ಲಿ, ದೊಡ್ಡ ಸೈಟ್ ತೊಗೊಳ್ಳೋದೇ ಒಂದು ಸಾಧನೆ. ನಮ್ಮ ವಂಶದಲ್ಲಿ ನಾನು ದೊಡ್ಡ ಮನೆ ಕಟ್ಟಿ ಅಂತ ತೋರಿಸ್ಕೊಳ್ಳೋದೆ ಅದೇ ದೊಡ್ಡ ಸಾಧನೆ ಅಂತ. ಅಯ್ಯೋ, ಇಂಥ ಕೋಟಿ ಅಂದರೆ ಮನೆ ಕಟ್ಟಿ ಸಾಧಿಸ್ಬಿಟ್ಟಿದ್ದಾರೆ. ನಿಮ್ಮದೇನಲ್ಲಿ ಮಹಾಪುರುಷಾರ್ಥ ಏನು ದೊಡ್ಡಸ್ತಿಕೆ? ನಮ್ಮಲ್ಲಿ 50 ಕೆಜಿ ಬೆಳ್ಳಿ ಇದೆ, ಅಯ್ಯೋ 100 ಕೆಜಿ ಬೆಳ್ಳಿ ಇಟ್ಟರು ಜಗತ್ತಲ್ಲಿ. ಬೆಳ್ಳಿ ತಟ್ಟೆಲ್ಲಿ ಊಟ ಮಾಡ್ತಾರೆ, ಬೆಳ್ಳಿ ಲೋಡ್ತಲೆ ನೀರು ಕುಡಿತಾರೆ, ಬೆಳ್ಳಿ ಚಮಚಲೇ ತಿಂತಾರೆ, ಎಲ್ಲೂ ಬೆಳ್ಳಿ ಬೆಳ್ಳಿ ಬೆಳ್ಳಿ, ಮನೆ ಬಾಗಿಲು ಬೆಳ್ಳಿಲೆ. ನೀವು 50 ಕೆಜಿ ಎರಡು ದೊಡ್ಡದಲ್ಲ. ನಾನು IAS ಆದೆ, ಅಯ್ಯೋ ದೊಡ್ಡ ಚಕ್ರವರ್ತಿಗಳು, ರಾಜ ಮಹಾರಾಜಗಳಾಗಿ ಹೋಗಿದ್ದಾರೆ. ನೀವು IAS ಏನು, IPS ಏನು? ನಾನು ಅಂಥ ಪೊಸಿಷನ್ ಯಾವುದೂ ಶಾಶ್ವತ ಅಲ್ಲ. ಇಲ್ಲಿ ಒಬ್ಬ ಹೆಂಡತಿ ಗಂಡನ ಬೇಗ ಒಂದು ಪತ್ರ ಬರೆದಿದ್ದಾರೆ. ಏನಂತ, ನಮ್ಮ ಯಜಮಾನರು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಾರೆ, 3 ತಿಂಗಳಿಂದ ಕೆಲಸಕ್ಕೆ ಹೋಗ್ತಿಲ್ಲ. ಯಾಕೆ ಅಂದರೆ ಭಯ. ಸರ್ಕಾರಿ ಕೆಲಸದಲ್ಲಿರೋ ನಮ್ಮ ಯಜಮಾನರು 3-4 ತಿಂಗಳಿಂದ ಮನೆ ಬಿಟ್ಟು ಹೊರಗೆ ಹೋಗ್ತಿಲ್ಲ. ಕೇಳಿದ್ರೆ ನನಗೆ ಧೈರ್ಯ ಇಲ್ಲ ಹೋಗೋಕ್ಕೆ, ಭಯ ಆಗತ್ತೆ, ಭಯ ಆಗತ್ತೆ ಅಂತ ಹೇಳ್ತಾರೆ. ಏನು ಭಯ ಆಗತ್ತೆ? ಸರಿ, ಗಂಡನ ಜಾತಕ ತೊಗೊಂಡು ಹಲವಾರು ಜ್ಯೋತಿಷತ್ರು ಹೋಗಿದ್ದಾರೆ. ಅಮ್ಮ, ನನ್ನ ಗಂಡ ಗೌರ್ಮೆಂಟಲ್ಲಿ ಒಳ್ಳೆ ಅಧಿಕಾರಿ, ಆದರೆ 3-4 ತಿಂಗಳಿಂದ ಕೆಲಸಕ್ಕೆ ಹೋಗ್ತಿಲ್ಲ, ಮನೇಲೇ ಕೂತಿದ್ದಾರೆ. ಯಾತಕ್ಕೆ ಕೂತಿದ್ದಾರೆ ಅಂದರೆ ಗೊತ್ತಿಲ್ಲ, ನನಗೆ ಭಯ ಆಗತ್ತೆ, ನನಗೆ ಧೈರ್ಯ ಇಲ್ಲ ಕೆಲಸ ಮಾಡಲಿಕ್ಕೆ ಅಂತ ಹೇಳ್ತಾರೆ ಅಂತ. ಸರಿ, ಜ್ಯೋತಿಷರೆಲ್ಲ ನೋಡಿದ್ರು, ಜನ್ಮಕುಂಡಲಿ, ನವಾಂಶ ಮತ್ತು ದಶಾಭುಕ್ತಿ ಎಲ್ಲ ನೋಡಿ ಅವ್ರಿಗೆ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ. ಈ ಪೂಜೆ ಮಾಡಿಸಿ, ಈ ಹೋಮ ಮಾಡಿಸಿದ್ರು. ಆಯಿತು, ಹೆಂಡತಿ ಮಾಡಿಸಿದ್ಲು. ಆ ಹೋಮ ಪೂಜೆಗೂ ಭಯ ಗಂಡನಿಗೆ. ಏನಕ್ಕೆ ಭಯ? ಕೊಲೆ ಮಾಡಿದ್ದೀರೇನ್ರಿ ನೀವು? ಇಲ್ಲ ಕಣೆ, ಕೊಲೆ ಮಾಡಿಲ್ಲ. ರೇಪ್ ಮಾಡಿದ್ದೀರೇನ್ರಿ? ಇಲ್ಲ ರೀ, ರೇಪ್ ಮಾಡಿಲ್ಲ. ಇನ್ನೇನಾದ್ರು ಮೋಸ ಮಾಡಿ? ಏನೂ ಮಾಡಿಲ್ಲ ಕಣೆ. ನನಗೆ ಯಾಕೋ ಭಯ ಹೋಗೋಕ್ಕೆ, ಮನೆಯಿಂದ ಹೊರಗೆ ಹೋಗೋಕ್ಕೆ ಭಯ. ಭಯ ಧೈರ್ಯ ಸಾಲದು ನನಗೆ.
ರೀ ಇಷ್ಟು ವರ್ಷ ಚೆನ್ನಾಗಿ ಕೆಲಸ ಮಾಡಿದ್ರಿ ಇನ್ನೊಂದು 10 ವರ್ಷ ಕೆಲಸ ಮಾಡಿದ್ರೆ ರಿಟೈರ್ಡ್ ಆಗಿಬಿಡ್ತೀರಿ ಪೆನ್ಷನ್ ಬರುತ್ತೆ ಆರಾಮಾಗಿ ಜೀವನ ಮಾಡಬೇಕು ಹೋಗ್ರಿ ಕೆಲಸದಲ್ಲಿ ಸಸ್ಪೆಂಡ್ ಆಗಿಬಿಟ್ಟಿದ್ರೆ ಆಮೇಲೆ ಇಲ್ಲ ಅಚ್ಚುಕಟ್ಟಾಗಿ ಲೀವ್ ಹಾಕ್ಬಿಟ್ಟು ಮನೆ ಬಂದು ಕೂತ್ಬಿಟ್ಟಿದ್ದಾನೆ ಧೈರ್ಯ ಇಲ್ಲ ಆ ಕೆಲಸಕ್ಕೆ ಹೋಗೋಕೆ ಮತ್ತೆ ಈ ಆ ಪೂಜೆ ಮಾಡ್ಸಾಯ್ತು ಆ ಹೋಮ ಮಾಡ್ಸಾಯ್ತು ಅವರು ಯಾರೋ ವಾಸ್ತುವನ್ನು ಕರ್ಕೊಂಡ್ಬಂದು ನೋಡಿ ಮನೆಯಲ್ಲಿ ಏನೋ ದೋಷ ಇದೆ ಇಷ್ಟು ವರ್ಷ ಕೆಲಸಕ್ಕೆ ಹೋಗುವಾಗ ಅದೇ ಮನೆಯಲ್ಲಿದ್ದಾರೆ ಸ್ವಂತ ಒಳ್ಳೆ ಮನೆ ಕಟ್ಟಿಸ್ಕೊಂಡಿದ್ದಾರೆ ಆ ಮನೆಯಲ್ಲೇ ಇಷ್ಟು 15 ವರ್ಷ ಸರ್ವಿಸ್ ಮಾಡಿದ್ದಾರೆ ಈಗ ಅದೇ ಮನೆಯಲ್ಲಿ ವಾಸ ಮಾಡಿದ್ರು 4-5 ತಿಂಗಳಿಂದ ಕೆಲಸಕ್ಕೆ ಹೋಗ್ತಿಲ್ಲ ಅಂದ್ರೆ ಅಲ್ಲಿ ವಾಸ್ತು ದೋಷ ಇಲ್ಲ ಅಂತ ಆಯ್ತು 15 ವರ್ಷದಿಂದ ಕೆಲಸಕ್ಕೆ ಹೋಗಬಾರದಾಗಿತ್ತು ಅವನು ವಾಸ್ತು ದೋಷ ಇದ್ದರೆ 15 ವರ್ಷದಿಂದ ಹೋಗ್ಬಿಟ್ಟು ಈಗ 5-6 ತಿಂಗಳಿಂದ ಅವನು ಕೆಲಸಕ್ಕೆ ಹೋಗ್ತಿಲ್ಲ ಅಂದ್ರೆ ಆ ವಾಸ್ತು ಚೆನ್ನಾಗಿದೆ ವಾಸ್ತು ದೋಷ ಇಲ್ಲ ಮತ್ತೆ ಇನ್ನೇನು ದೋಷ ಇದೆ ಯಾಕೆ ಹೋಗ್ತಿಲ್ಲ ಅವನು ಕೆಲಸಕ್ಕೆ ಯಾತಕ್ಕೆ ಧೈರ್ಯ ಇಲ್ಲ ಅವನಿಗೆ ಧೈರ್ಯ ಇಲ್ಲ ಧೈರ್ಯ ಇಲ್ಲ ಧೈರ್ಯ ಇಲ್ಲ ಅಂತ ಹೇಳ್ತಾನೆ ನನ್ನ ಕೆಲಸಕ್ಕೆ ಹೋರ್ ಸಾಕು ನನಗೆ ಒಂದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ಯಾರು ನೋಡೋ ನಂತರ ಭಯ ಆಗುತ್ತೆ ಏನಾದ್ರು ಫೈಲ್ ತಂದಾಗ ನನಗೆ ಹೆದರಿಕೆ ಆಗುತ್ತೆ ಸೈನ್ ಹಾಕುವಾಗ ಹೆದರಿಕೆ ಆಗುತ್ತೆ ನನಗೆ ಧೈರ್ಯ ಸಾಲದು ಧೈರ್ಯ ಸಾಲದು ಅನ್ನೋ ಒಂದು ಪದವಿಲ್ಲಿ ಬರೆದಿದ್ದಾರೆ ಅವ್ರ ಪತ್ರದಲ್ಲಿ ಇದು ಇವರೊಬ್ಬರಿಗೆ ಅಲ್ಲ ಅದು ಎಷ್ಟೋ ಜನ ಹುಡುಗರಿಗೂ ಓದೋಕ್ಕೆ ಧೈರ್ಯ ಇಲ್ಲ ಭಯ ಕಾಲೇಜ್ಗೆ ಹೋಗೋಕ್ಕೆ ಸ್ಕೂಲ್ಗೆ ಹೋಗೋಕ್ಕೆ ಧೈರ್ಯ ಸಾಲದು ಒಂಟಿಯಾಗಿ ಮನೆಯಲ್ಲಿ ಇರಲಿಕ್ಕೂ ಭಯ ಧೈರ್ಯ ಸಾಲದು ಒಂದು ಕೆಲಸಕ್ಕೆ ಇನ್ವೆಸ್ಟ್ ಮಾಡಲಿಕ್ಕೆ ಧೈರ್ಯ ಇಲ್ಲ ಒಂದು ಕಡೆ ಹೋಗಿ ಬರಲಿಕ್ಕೆ ಧೈರ್ಯ ಇಲ್ಲ ಒಂದು ಕಡೆ ಕೂತು ವ್ಯವಹಾರ ಮಾಡಲಿಕ್ಕೆ ಧೈರ್ಯ ಇಲ್ಲ ಧೈರ್ಯ ಇಲ್ಲ ಧೈರ್ಯ ಇಲ್ಲ ಧೈರ್ಯ ಇಲ್ಲ ಭಯ ಹೀಗಾಗಿ ಇಲ್ಲಿ ಧೈರ್ಯವನ್ನು ಕಳ್ಕೊಂಡಿರುವಂಥ ವ್ಯಕ್ತಿಗಳು ಬಹಳಷ್ಟು ಜಗತ್ತಿನಲ್ಲಿ ಇದ್ದಾರೆ ಇದು ಗೌರ್ಮೆಂಟ್ ಕೆಲಸದಲ್ಲಿ ಕೆಲಸ ಮಾಡುವಂಥ ಒಬ್ಬ ಇದೇ ರೀತಿ ಎಷ್ಟೋ ಜನ ಹೆಂಡತಿ ದುಡಿತಾಳೆ ಗಂಡ ಮನೆ ಕೂತಿದ್ದಾನೆ ಯಾಕೆಂದರೆ ನಂಗೆ ಹೋಗೋಕ್ಕೆ ಧೈರ್ಯ ಇಲ್ಲ ಭಯ ನನ್ನ ಕೆಲಸಕ್ಕೆ ಹೋಗಲ್ಲ ಮತ್ತು ನೀನೇ ದುಡ್ಡು ತಂದು ಹಾಕು ನೀನೇ ನನ್ನ ಸಾಕು ಅಂತಾರಂತೆ ಗಂಡ ಯಾತಕ್ಕೆ ನೀವು ಹಿಂಗೆ ಆಡ್ತಿದ್ದೀರಿ ಕೆಲಸಕ್ಕೆ ಹೋಗ್ರಿ ಓದಿದ್ದೀರಾ ಎಲ್ಲ ಚೆನ್ನಾಗಿದೆಯಲ್ಲ ಯಾಕ್ರಿ ಕೆಲಸಕ್ಕೆ ಹೋಗಲ್ಲ ಯಾಕೋ ಭಯ ನನಗೆ ಧೈರ್ಯನೇ ಇಲ್ಲ ಕೆಲಸಕ್ಕೆ ಹೋಗೋಕ್ಕೆ ಕಾಲೇಜ್ಗೆ ಹೋಗೋ ಧೈರ್ಯ ಇಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಧೈರ್ಯ ಇಲ್ಲ ಅಲ್ಲಿ ಒಂದು ಊರಿಗೆ ಹೋಗಿ ಬರೋಕ್ಕೆ ಧೈರ್ಯ ಇಲ್ಲ ಒಂದು ಕೆಲಸ ಕಮಿಟ್ ಮಾಡ್ಕೊಂಬರೋಕ್ಕೆ ಧೈರ್ಯ ಇಲ್ಲ ಧೈರ್ಯ ಇಲ್ಲ ಅನ್ನೋ ಒಂದು ಕೊರತೆ ಮೇಲೆ ಮನುಷ್ಯನ ಭವಿಷ್ಯ ಹಾಳಾಗ್ತಿದೆ ಅದರಿಂದ ಇಲ್ಲಿ ಧೈರ್ಯಕ್ಕೆ ನಾವು ಒತ್ತು ಕೊಟ್ಟು ಒಂದು ಎಪಿಸೋಡ್ ಮಾಡ್ತಾಯಿದ್ದೀನಿ ಹಾಗಾದರೆ ಈ ದೋಷ ಯಾಕೆ ಬಂತು ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ದವ್ರು ಕೆಲಸ ಹೋಗ್ದೇ ಮನೆ ಕೂತ್ಬಿಡ್ತಾರಲ್ಲ ಧೈರ್ಯ ಸಾಲದು ಧೈರ್ಯ ಇಲ್ಲ ಅಂತೇಳಿ ಭಯ 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 ಅಂತೇಳಿ ಅದಕ್ಕೆ ಈ ಒಂದು ಪ್ರಶ್ನೆಗೆ ಇದೊಂದು ಪತ್ರ ಬರೆದಿದ್ದಾರೆ ಪಾಪ ನೊಂದು ನನಗೂ ಭಾಳ ಬೇಜಾರಾಗಿದೆ 4-5 ತಿಂಗಳಿಂದ ಕೆಲಸಕ್ಕೆ ಹೋಗಿಲ್ಲ ಒಬ್ಬ ಗಂಡಸು ಪುರುಷ ಉದ್ಯೋಗದ ಒಂದು ಲಕ್ಷಣ ಅವನು ಎಂಥವನೇ ಆಗಿರಲಿ ಓದಲಿ ಹೋಗಿರಲಿ ಮನೆ ಒಂದು ಹೊರಗೋಗಿ ದುಡಿಬೇಕು ಆಗಲೇ ಅವನಿಗೆ ಒಳ್ಳೆಯ ಲಕ್ಷಣ ಅದೊಂದು ಗೌರವ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ತಾರೆ ಆದ್ದರಿಂದ ಈ ಒಂದು ಉದ್ಯೋಗ ಮಾಡಲಿಕ್ಕೆ ಧೈರ್ಯ ಸಾಲ್ತಿ ಇಲ್ಲ ಧೈರ್ಯ ಇಲ್ಲ ಭಯ ಆಗ್ತಿದೆ ಅಂದರೆ ಏನು ದೋಷ ಇದೆ ಈ ಡ್ರಗ್ಸು ಸ್ಮೋಕ್ಸು ಡ್ರಿಂಕ್ಸು ಅತಿಯಾದ ಸೆಕ್ಸು ಅತಿಯಾದ ಆಯಾಸ ಸ್ಟ್ರೆಸ್ಸಿಂದ ಕೆಲವರಿಗೆ ಧೈರ್ಯವನ್ನು ಕಳ್ಕೊಂಬಿಡ್ತಿದ್ದಾರೆ ಅವ್ರು ಮಾಡಿರೋ ತಪ್ಪಿಗೆ ಧೈರ್ಯ ಕಳ್ಕೊಂಬಿಡ್ತಾರೆ ಏನೋ ಅನ್ಯಾಯ ಮಾಡಿರ್ತೀವಿ ಏನೋ ಕೆಟ್ಟದ್ದು ಮಾಡಿರ್ತೀವಿ ಅದು ನಮಗೆ ಭಯ ನೋಟಿಸ್ಬಿಟ್ಟಿರುತ್ತೆ ಮುಂದೆ ಇಡೋಕ್ಕೆ ಧೈರ್ಯ ಸಾಲದು ಮುಂದೆ ಕೆಲಸ ಮಾಡಲಿಕ್ಕೆ ಧೈರ್ಯ ಸಾಲದು ಒಂದು ಎರಡನೇದು ಕೆಲವರು ಮಾಟಮಂತ್ರ ಮಾಡಿಸಿ ನಮ್ಗೆ ಹಂಗೆ ಮಾಡೋಗ್ಬಿಡ್ತಾರೆ ಒಂದು ಕೆಲಸ ಉದ್ಯೋಗ ಭಂಗ ಪ್ರಯೋಗ ಅಂತೇಳಿ ಮಾಡ್ತಾರೆ ಕೆಲವು ಮೋಡಿ ವಿದ್ಯೆಯಲ್ಲಿ ಕಟ್ಟು ವಿದ್ಯೆಗಳಲ್ಲಿ ಮಾಡಿಬಿಟ್ಟ ಅಂತಂದರೆ ಅವ್ನು ಮನೆಯಲ್ಲೇ ಕೂತಿರ್ಬೇಕು ಕೆಲಸಕ್ಕೆ ಬರಬಾರ್ದು ಅದರಲ್ಲೂ ಇವತ್ತಿನ ದಿವಸ ಗೌರ್ಮೆಂಟ್ ಅಧಿಕಾರಿಗಳಿಗೆ ಕೆಲವು ಮಾಟಮಂತ್ರ ಮಾಡಿಸಿ ಅವ್ನು ಕೆಲಸಕ್ಕೆ ಬರಬಾರ್ದು ಹಂಗೆ ಮಾಡ್ತಿದ್ದಾರೆ ನಾನು ಭಾಳಷ್ಟು ಜನ ಅಪಾಯಿಂಟ್ಮೆಂಟ್ಸ್ ತಂದು ಬರ್ತಾ ನೋಡಿದ್ದೀನಿ ಯಾವುದೋ ಒಂದು ಹೊಟ್ಟೆ ಕಿಚ್ಕೆ ನಮ್ಮ ಕೆಲಸ ಮಾಡಿಕೊಟ್ಟಿಲ್ಲ ಅಂತೇಳಿ ಅವ್ನು ಆಫೀಸ್ಗೆ ಬರೋದವ್ರದ್ದು ಮಾಡಿಬಿಡ್ತಾರೆ ತಿಂಗಾನ್ಗಟ್ಟಲೆ ಆ ಜಾಗಕ್ಕೆ ಇನ್ನೊಬ್ಬ ಬಂದು ಕೂತ್ಕೊಂಡು ಕೆಲಸ ಮಾಡಿಸ್ಕೊಂಬಿಡ್ತಾರೆ ಇವರು ಇವನು ದುಡ್ಡು ತೊಗೊಳ್ಳಲ್ಲ ಅಥವಾ ಇನ್ನು ಏನೋ ಇವನು ಫೈಲ್ ಮೂವ್ ಮಾಡ್ತಿಲ್ಲ ಅಂಥೇಳಿ ಏನೋ ಒಂದು ನೆಪ ಸಾಕು ಅವನು ಆಫೀಸ್ ಬರೆದವ್ರಿಗೆ ಮಾಡಿಬಿಡ್ತಾರೆ ಬಂದರೆ ಭಯ ಪಡಬೇಕು ನಡ್ಕ ಬರಬೇಕು ತಲೆ ಸುತ್ತು ಬರಬೇಕು ಕಣ್ಣು ಮಂಜಂಗೆ ಆಗಬೇಕು ಆಫೀಸ್ ಬಂದ ತಕ್ಷಣ ಅವನಿಗೇನು ವಿಚಿತ್ರವಾದಂಥ ಘಟನೆಗಳಿಗೆ ಒಂಥರ ಭಯ ಏನೋ ನಡೆದಂಗೆ ಭ್ರಮೆಯನ್ನು ಬರೋಂಗೆ ಮಾಡಿಬಿಡ್ತಾರೆ ಇದು ಮೋಡಿ ವಿದ್ಯೆ ಕಟ್ಟು ವಿದ್ಯೆಗಳಲ್ಲಿ ಮಾಡ್ತಾರೆ ಇಲ್ಲಿ ನನಗೆ ಬಂದಿರೋ ಪ್ರಕಾರ ಈ ಜಾತಕದಲ್ಲಿ ಏನಂದರೆ ಲಗ್ನದಿಂದ 3ನೇ ಮನೆ ಧೈರ್ಯ ಶೌರ್ಯ ಸಾಹಸ ಮತ್ತು ಪರಾಕ್ರಮವನ್ನು ತೋರಿಸುತ್ತಿತ್ತು ಪ್ರತಿಯೊಂದು ಜಾತಕದಲ್ಲೂ ಲಗ್ನದಿಂದ ನೀವು ಯಾವ ಯಾವ ರಾಶಿಲಿ ಹುಟ್ಟಿದ್ದೀರೋ ಲಗ್ನ ಸೂರ್ಯ ಇರೋ ಜಾಗ ಆ ಲಗ್ನದಿಂದ 3ನೇ ಮನೆ ನಮಗೆ ಧೈರ್ಯ ಸ್ಥೈರ್ಯ ಸಾಹಸ ಪರಾಕ್ರಮವನ್ನು ತೋರಿಸುತ್ತೆ ನಾವೆಷ್ಟು ಧೈರ್ಯವಾಗಿ ಕೆಲಸ ಮಾಡ್ತೀವಿ ಎಷ್ಟು ಏನೇನು ಅಚೀವ್ ಮಾಡ್ತೀವಿ ಎಷ್ಟು ಧೀಮಂತವಾಗಿ ಪರಾಕ್ರಮವಾಗಿ ನಾವು ಕೆಲಸ ಉದ್ಯೋಗ ವ್ಯಾಪಾರ ಮಾಡ್ತೀವಿ ಅನ್ನೋದನ್ನು ಲಗ್ನದಿಂದ 3ನೇ ಮನೆಯಲ್ಲಿ ನಾವು ಪತ್ತೆ ಹಚ್ಚಬೇಕು ಅಂತ ಶಾಸ್ತ್ರ ಹೇಳುತ್ತೆ ಇಲ್ಲಿ ಈ 3ನೇ ಮನೆಯಲ್ಲಿ ಲಗ್ನದಿಂದ 3ನೇ ಮನೆಯಲ್ಲಿ ಧೈರ್ಯ ಶೌರ್ಯ ಸಾಹಸ ಪರಾಕ್ರಮಕ್ಕೆ ಭಂಗ ಆಗಿದೆ ದಶಾಭಕ್ತಿ ಪ್ರಕಾರ ಇಲ್ಲಿ ಏನೋ ಒಂದು ಮಾಟಮಂತ್ರ ತಂತ್ರ ಪ್ರಯೋಗ ನಡೆದಿದೆ ಆದ್ದರಿಂದ ಅವನಿಗೆ ಧೈರ್ಯ ಇಲ್ಲ ಭಯ
ಶನಿ ಧೈರ್ಯಕಾರಕ ಶನಿಗ್ರಹ ಧೈರ್ಯ ಕೊಡ್ತಾನೆ ಧೈರ್ಯವನ್ನು ಕುಗ್ಗಿಸ್ತಾನೆ ಧೈರ್ಯವನ್ನು ಕುಗ್ಗಿಸ್ತಾನೆ ಶನಿ ಯಾರು ಧೈರ್ಯವನ್ನು ಕುಗ್ಗಿಸುವಂತ ಗ್ರಹ ಶನಿಗ್ರಹ ಮತ್ತೆ ಕುಜ ಹೆದರಿಕೆಯನ್ನು ಹುಟ್ಟಿಸ್ಬಿಡ್ತಾನೆ ಕುಜ ಅಂದರೆ ಮಂಗಳ ಗ್ರಹ ಯಾವಾಗ ಶನಿದಶ ಕುಜ ಭುಕ್ತಿ ನಡೀತದೋ ಆಗಿದ್ದೆಲ್ಲ ದೋಷ ಬರ್ತದೆ ರಾಹು ಧೈರ್ಯವನ್ನು ಬೇರೆ ಕಡೆಗೆ ದ್ವೇಷ ಥರ ಸೃಷ್ಟಿ ಮಾಡಿಬಿಡ್ತಾನೆ ಇವನು ನಮ್ಮ ಕೆಲಸ ಮಾಡಿಕೊಟ್ಟಿಲ್ವಲ್ಲ ಇವನಿಗಂತೇಳಿ ಆ ಧೈರ್ಯ ಇಲ್ಲಿ ರಾಹುದು ಕೂಡ ನಾನು ನೋಡಿದಾಗ ಧೈರ್ಯವನ್ನು ದ್ವೇಷದ ಕಡೆಗೆ ತಿರುಗಿಸುವಂಥ ಶಕ್ತಿ ಇರೋದು ರಾಹು ಗ್ರಹಕ್ಕೆ ರಾಹು ಕೇತು ಧೈರ್ಯದಿಂದ ಎದುರಿಸೋಕ್ಕೋಗಿ ಏನೋ ದೊಡ್ಡ ಗಂಡಾಂತರ ಲೋಕಾಯತಸ್ಸಿಗೆ ಹಾಕ್ಕೊಳ್ಳೋದು ಅಥವಾ ಏನೋ ಒಂದು ಪೇಪರ್ ನ್ಯೂಸ್ ಮಾಡಿ ಒಂದು ಏನೋ ಒಂದು ದೊಡ್ಡ ಗಲಾಟೆ ಮಾಡಿಸ್ಬಿಡ್ತಾನೆ ಕೇತು ಧೈರ್ಯದಿಂದ ಒಂದು ದೊಡ್ಡ ಪ್ರಮಾದ ಧೈರ್ಯವನ್ನು ಏನು ಮಾಡ್ತಾನೆ ಧೈರ್ಯನ ಎದುರಿಸೋಕ್ಕೋಗಿ ಅಂದರೆ ಅದನ್ನು ಚಾಲೆಂಜ್ ತೊಳಕ್ಕೆ ಹೋದಾಗ ದೊಡ್ಡ ಗಂಡಾಂತರ ಸೃಷ್ಟಿಯಾಗಿಬಿಡ್ತದೆ ಏನೋ ಒಂದು ರೀತಿ ಯಾವುದೋ ಒಂದು ರೀತಿ ಸಿಕ್ಕಾಕ್ಸ್ಬಿಡ್ತಾನೆ ಕೇತು ಈ ಥರ ಆಗಿ ಎಷ್ಟೋ ಅಧಿಕಾರಿಗಳು ಈಗ ಲೋಕಾಯುಕ್ತಿಗೆ ಸಿಕ್ಕಾಕ್ಕೊಂಡು ಜೈಲಿಗೆಲ್ಲ ಹೋಗಿ ಅನ್ನೋ ದೊಡ್ಡ ಫಜೀತಿಯಾಗಿದೆ ಚಂದ್ರ ಏನು ಮಾಡ್ತಾನೆ ಮನಸ್ಕಾರಕ ಮನಸ್ಸಿಗೆ ಬ್ಲಾಕ್ ಮಾಡಿಬಿಡ್ತಾನೆ ಈ ಮಾಟಮಂತ್ರ ಮಾಡಿದಾಗ ಧೈರ್ಯಕಾರಕ ಶನಿ ಧೈರ್ಯವನ್ನು ಕೂಗಿಸೋನು ಶನಿ ಒಂದು ಮನಸ್ಸಿಗೆ ಖಿನ್ನತೆ ಕೊಡೋನು ಚಂದ್ರ ಇಲ್ಲಿ ಕುಜ ಏನು ಮಾಡ್ತಾನೆ ಭಯನ ಹೆದರಿಕೆಯನ್ನು ಸೃಷ್ಟಿ ಮಾಡ್ತಾನೆ ಬ್ಲ್ಯಾಕ್ಮೇಲ್ ಮಾಡಿಸೋದು ಏ ನೀ ಮಾಡಲಿಲ್ಲ ಅಂದರೆ ಟಿ ವಿ ಕೊಟ್ಬಿಡ್ತೀನಿ ಪೇಪರ್ಗೆ ಹಾಕಿಸ್ಬಿಡ್ತೀನಿ ಅಂತ ಕುಜ ಕೊಡ್ತಾನೆ ಒಂದು ಮೂರನೇದು ಇಲ್ಲಿ ರಾಹು ಧೈರ್ಯವನ್ನು ದ್ವೇಷದ ಕಡೆ ತಗೊಂಡೋಗ್ತಾನೆ ದ್ವೇಷ ಅಸೂಯೆಗಳನ್ನು ಸೃಷ್ಟಿ ಮಾಡಿಸ್ತಾನೆ ಕೇತು ಧೈರ್ಯನ ಎದುರಿಸಕ್ಕಂತ ಹೋಗಿ ದೊಡ್ಡ ಕೇಸಿಗೆ ಸಿಕ್ಕಾಕೊಂಡ್ಬಿಡ್ತಾರೆ ಈ ಥರದೊಂದು ಇರ್ತದೆ ಕೆಲಸ ಮಾಡುವಾಗ ವೃತ್ತಿಲೇನೋ ನಡೆದಿರ್ತದೆ ಆಯಾ ದಶಾಭಕ್ತಿ ಬಂದಾಗ ರವಿ ಸೂರ್ಯ ಇಲ್ಲಿ ರಾಜಧೈರ್ಯ ಏ ಅದೇನು ಮಾಡ್ತೀಯ ಮಾಡ್ಕೊಳ್ಳೋ ಅದೇನು ಟಿ ವಿ ಕೊಡ್ತೀಯಾ ವಿಡಿಯೋ ಕೊಡ್ತೀಯಾ ಅದೇನು ನನ್ನ ಮೇಲೆ ರೆಕಾರ್ಡ್ ಮಾಡ್ಕೊಂಡಿದ್ದೆ ಕೊಡೋ ಅಂತಾನೆ ಮೊಂಡೆ ಅವನು ರವಿ ಚೆನ್ನಾಗಿದ್ದರೆ ರಾಜಧೈರ್ಯ ಇಲ್ಲಿ ರವಿ ಚೆನ್ನಾಗಿಲ್ಲ ಚಂದ್ರ ಮನಸ್ಸಿಗೆ ಧೈರ್ಯ ತುಂಬುವವನು ಅವನು ಕೂಡ ವೀಕ್ ಆಗಿದ್ದಾನೆ ಈ ಸಂದರ್ಭದಲ್ಲಿ ಕುಜ ಒಂಥರ ಕೆಚ್ಚದೆ ಧೈರ್ಯ ಆಗುತ್ತಾ ಆಗಲಿ ಬಿಡ ಅದೇನಾಗುತ್ತೆ ನೋಡೇ ಬಿಡೋಣ ಅಂತಂದು ಒಂಥರ ಮೊಂಡು ಧೈರ್ಯ ಕೊಡ್ತಾನೆ ಕುಜ ಅದು ಇಲ್ಲಿ ಇಲ್ಲ ಬುಧ ಸಮೀರ್ತಕ್ಕಂಥ ಉಪಾಯ ಮಾಡುವಂಥ ಶಕ್ತಿ ಕೊಡ್ತಾನೆ ಬುದ್ಧಿನ ಅವನೇನಾರು ನನ್ನ ವೀಕ್ನೆಸ್ ವೈರಲ್ ಮಾಡಿದ್ರೆ ಪೇಪರ್ ಕೊಟ್ಟರೆ ಟಿ ವಿ ಚಾನಲ್ ಕೊಟ್ಟರೆ ಹೆಂಗೆ ಮಾಡ್ಕೋಬೇಕು ಬೇಲ್ ತೊಗೋಬೇಕಾ ಬೇಲ್ ಬೇಡವಾ ಹೆಂಗೆ ಮಾಡಬೇಕು ಅಂತ ಬುಧ ಸಮೀರ್ತಕ್ಕಂಥ ಉಪಾಯವನ್ನು ಮಾಡೋಕ್ಕೆ ಕೊಡ್ತಾನೆ ಅದು ಕೂಡ ಬುಧ ಇಲ್ಲಿ ಸರಿ ಇಲ್ಲ ನೆಕ್ಸ್ಟು ಗುರು ಒಂಥರ ಪ್ರೀತಿಯಿಂದ ಧೈರ್ಯ ಗೆದ್ದುಬಿಡ್ತಾನೆ ಬೇಡಪ್ಪ ಒಂದು ಕೋಟಿ ಕೊಡ್ತೀನಿ ವಾಪಸ್ ಆ ವಿಡಿಯೋ ಕೊಡು ನನ್ನ ಬಗ್ಗೆ ಪೇಪರ್ಗೆ ಹಾಕಿಸ್ಬೇಡ ಟಿ ವಿ ಕೊಡಬೇಡ ಒಂದಷ್ಟು ದುಡ್ಡು ಕೊಡ್ತೀನಿ ಕೊಡು ಅಂತೇಳಿ ಪ್ರೀತಿಯಿಂದ ನಾಜುಕ್ಕಾಗಿಂದ ಉಪಾಯದಿಂದ ತೊಗೊಂಬಿಡ್ತಾನೆ ಇದು ಗುರು ಅದು ಕೂಡ ಇಲ್ಲಿ ನಡೆಯೋಕ್ಕಾಗ್ತಿಲ್ಲ ಶುಕ್ರ ತನ್ನ ಧೈರ್ಯದ ಜೊತೆಗೆ ಇನ್ಫ್ಲುಯೆನ್ಸ್ ಯೂಸ್ ಮಾಡ್ತಾನೆ ನನ್ನ ಬಗ್ಗೆ ಏನೋ ಪ್ರಚಾರ ಮಾಡ್ತೀಯಾ ಮಿನಿಸ್ಟ್ರ್ ಕೈಲಿ ಇನ್ಫ್ಲುಯೆನ್ಸ್ ಮಾಡಿಸ್ತೀನಿ ಮಂತ್ರಿ ಕೈಲಿ ಮಾಡಿಸ್ತೀನಿ ಎಮ್ ಎಲ್ ಎ ಕೈಲಿ ಎಂ ಪಿ ಕೈಲಿ ಮಾಡ್ತೀನಿ ಧೈರ್ಯದಿಂದ ತನ್ನ ಪ್ರತಿಭೆಯನ್ನು ತೋರಿಸ್ತಾನೆ ಟ್ಯಾಲೆಂಟನ್ನು ತೋರ್ಸೋಕ್ಕೆ ಹೋಗ್ತಾನೆ ಅದು ಇಲ್ಲಿ ನಡೀತಾ ಇಲ್ಲ ಶನಿ ಒಂಥರ ಭಯರೂಪನ ಸೃಷ್ಟಿ ಮಾಡ್ತಾ ಇದ್ದಾನೆ ಈ ದಶಾಭಕ್ತಿನಲ್ಲಿ ಕೆಲವು ಟೈಮ್ ರಾಹು ಚೆನ್ನಾಗಿದ್ರೆ ಹೊರಟು ಧೈರ್ಯ ಇರ್ತದೆ ಹೊರಟು ದೇವರದ ರೂಢಿಸಂ ಮಾಡೋದು ನನ್ನ ಮೇಲೆ ವಿಡಿಯೋ ಕೊಡ್ತೀಯಾ ಪೇಪರ್ಗೆ ಹಾಕಿಸ್ತೀಯಾ ನನ್ನ ಬಗ್ಗೆ ಪಬ್ಲಿಕ್ ಮಾಡ್ತೀಯಾ ಅದೇನು ಕೊಲೆ ಮಾಡಿಸ್ಬಿಡ್ತೀನಿ ಹಂಗೆ ಹೆಂಗೆ ಅಂತ ರೌ ಹೊರಟು ಧೈರ್ಯ ಕೇತು ಏನು ಮಾಡ್ತಾನೆ ಎದುರಿಸಿ ಬೆದರಿಸಿ ಅವ್ನ ಕೈಕಾಲು ಕಟ್ಟಾಕ್ಸ್ಬಿಡ್ತಾನೆ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ರೆ ನನ್ನ ಬಗ್ಗೆ ವಿಡಿಯೋ ಕೊಟ್ಟರೆ ನನ್ನ ಬಗ್ಗೆ ಪೇಪರ್ಗೆ ಟಿ ವಿ ಚಾನಲ್ ಕೊಟ್ಟರೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಎದುರಿಸಿ ಕೇತು ಎದುರಿಸಿ ಬೆದರಿಸಿ ಮಾಡ್ತಾನೆ ಆ ಥರದ್ದು ಕೂಡ ಇಲ್ಲಿಲ್ಲ ಕೆಲವು ಟೈಮ್ ಮಾಂದಿ ಅಂತ ಹೇಳ್ತಾರೆ ಮಾಂದಿ ಶನಿ ಮಗ ಅಂತ ಅದು ವಿಪರೀತ ಧೈರ್ಯವನ್ನು ಕೊಡುವಂಥದ್ದು ಇಲ್ಲಿ ಇದೆಲ್ಲ ನೋಡಿದಾಗ ನನಗೆ ಅನಿಸುತ್ತೆ ಎಲ್ಲವನ್ನು ವೀಕ್ ಮಾಡಿಟ್ಟಿದ್ದಾರೆ ಮಾಟಮಂತ್ರದಿಂದ ಆದ್ದರಿಂದ ಇವರಿಗೆ ಆಗಂತಕ ಅಂದರೆ ಆಗಂತ ಅಂದ ನಂತರ ಭ್ರಮೆ ಭಯ ಎಲ್ಲ ಸೃಷ್ಟಿಯಾಗಿದೆ ಈ ಜಾತಕದ್ದು ನಾನು ಈ ಜಾತಕಲ್ಲಿ ಗ್ರಹಗಳ ಕಾರಕತ್ವ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ದೋಷ ಏನಕ್ಕಿದೆ ಅಂದರೆ ಮಾಟಮಂತ್ರದಿಂದ ಮಾಡಿ ಇದನ್ನು ಹೆಂಗೆ ಮಾಡಿದ್ದಾರೆ ಅಂತಂದರೆ ಇದಕ್ಕೆ ಒಂದು ಚೌಡಿ ಪ್ರಯೋಗ ಅಂತ ಇರ್ತದೆ ಇದರಲ್ಲಿ ಈ ಚೌಡಿ ಪ್ರಯೋಗದಲ್ಲಿ ಇದನ್ನು ಮಾಡಿಟ್ಬಿಡ್ತಾರೆ ಅಲ್ಲಿಗೆ ಶನಿ ರಾಹುಕೇತು ಚಂದ್ರ ಇವರು ಬಂದು ಮಾಡಿಟ್ಟಾಗ ಅವನು ಎಂಥ ದೊಡ್ಡ ಅಧಿಕಾರಿಯಾಗಿರಲಿ ಜಗತ್ತಿನಲ್ಲಿ ರಾಜನಾಗಲಿ ಸಾಮ್ರಾಟನಾಗಲಿ ಚಕ್ರವರ್ತಿಯಾಗಲಿ ಅಥವಾ ಒಬ್ಬ ದಂಡನಾಯಕನಾಗಿರಲಿ ಅವರು ಈ ಮಂತ್ರತಂತ್ರದಿಂದ ಬ್ಲಾಕ್ ಮಾಡಿಬಿಡ್ಬೋದು ಹೀಗಾಗಿ ಯಾವ ಗಂಡಸು ಮನೆಯಲ್ಲಿ ದುಡಿಯೋಕ್ಕಾಗ್ದೇ ಭಯದಿಂದ ಧೈರ್ಯ ಸಾಲದೆ ಮನೆಯಲ್ಲೇ ಕೂತಿರ್ತಾರೋ
ಅವರಿಗೆ ದೋಷ ಇರ್ತದೆ. ಅದಕ್ಕೆ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿನಲ್ಲಿ ಏನು ನಡೆಯತದೆ, ಶನಿಯಲ್ಲಿದ್ದಾನೆ ರಾಹು ಕೇತು ನೋಡಿಕೊಂಡು ಅದಕ್ಕೆ ಪರಿಹಾರ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಯಾರಿಗೆ ಹೆದರಿಕೆ ಧೈರ್ಯ ಸಾಲದು, ಕೆಲಸ ಮಾಡಲಿಕ್ಕೆ ವ್ಯವಹಾರ ಮಾಡಲಿಕ್ಕೆ ಧೈರ್ಯ ಇಲ್ಲ, ಮಂಕು ಬುದ್ಧಿ, ಮಂಕುತನ ಕೊಡೋದು ಮಾಂದಿ, ಮಂಕುತನ ಕೊಡೋದು ಶನಿ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಅದರಿಂದ ಶನಿ ರಾಹು ಕೇತುಗೆ ಶಾಂತಿ ಆಗಬೇಕು ಅಂತಂದರೆ ಈ ಥರ ಸಿಂಪ್ಟಮ್ಸಲ್ಲಿ ಯಾರು ನರಳುತ್ತಿದ್ದಾರೋ ಅಂಥವರು ಈ ಮಾಟಮಂತ್ರದಿಂದ ಹೊರಗೆ ಬರಬೇಕು. ಅಥವಾ ಗ್ರಹದೋಷಗಳೇ ನಮ್ಮ ಜಾತಕದಲ್ಲಿದ್ದಾಗ, ಗ್ರಹದೋಷ ಅಂದಾಗ ನಾನು ಹೀಗೆ ಎಕ್ಸ್ಪ್ಲೇನ್ ಮಾಡಿದೆ ಶನಿ ರಾಹು ಕೇತುದು ಹೇಗಿದೆ ಅಂತೇಳಿ, ಇದರಿಂದ ಹೊರಗೆ ಬರಬೇಕು ಅಂತಂದರೆ ನಾವೇನು ಮಾಡಬೇಕು ಅಂದರೆ ಆಂಜನೇಯನ ಆರಾಧನೆ ಮಾಡಬೇಕು. ಕಲಿಯುಗದಲ್ಲಿ, ಕಲಿಯುಗದ ಪ್ರಥಮ ಪಾದದಲ್ಲಿ ಅವತಾರ ಪುರುಷಗಳನ್ನು ಆರಾಧನೆ ಮಾಡಬೇಕಂತೆ. ಆಂಜನೇಯ ಹನುಮಂತ ಧೈರ್ಯಕ್ಕೆ ಕಾರಕ ಅಂತ, ಶನಿಗೆ ಸವಾಲು ಕೊಡುವಂಥ ದೇವರು ಅಂದರೆ ಕಲಿಯುಗದಲ್ಲಿ ಆಂಜನೇಯ ಅಂತೆ. ಆಂಜನೇಯನ ಕಂಡ್ರೆ ಶನಿಗೆ ಭಯ ಅಂತೆ. ಆದ್ದರಿಂದ ನಾನು ಹೇಳುವಂಥ ಒಂದು ಮಂತ್ರ ತಂತ್ರವನ್ನು ಮಾಡಬೇಕು. ತಂತ್ರ ಏನು, ಜಂಬೂರ ಫಲ ರಾಹು ನಿಂಬೆಹಣ್ಣು, ರಾಹು ನಿಂಬೆಹಣ್ಣು, ಅದಕ್ಕೆ ಜಂಬೂರ ಫಲ ಅಂತ ಸಂಸ್ಕೃತದಲ್ಲಿ. ಒಂದೊಂದು ನಿಂಬೆಹಣ್ಣನ್ನು ತಗೊಂಡು, ಸೂಜಿ ತಗೊಂಡು, ಒಂದು ನಿಂಬೆಹಣ್ಣನಿಗೂ 21 ಸಲ ಮಂತ್ರ ಹೇಳಿ ಪೋಣಿಸ್ಬೇಕು. ಒಂದು ನಿಂಬೆಹಣ್ಣು ಮಂತ್ರ ಹೇಳಬೇಕು 21 ಸಲ ಪೋಣಿಸ್ಬೇಕು ಅಂತ 108 ಸಲ 108 ನಿಂಬೆಹಣ್ಣನ್ನು ಪೋಣಿಸ್ಬೇಕು. ಒಂದು ನಿಂಬೆಹಣ್ಣಿಗೂ 21 ಸಲ ಮಂತ್ರ ಹಾಕಬೇಕು. ಏನು ಮಂತ್ರ ಅದು? ಓಂ ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್. ಓಂ ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್. ಓಂ ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್. ಓಂ ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್ ಅಂತೇಳಿ ಒಂದು ನಿಂಬೆಹಣ್ಣು ತೊಗೊಳೋದು, 21 ಸಲ ಹೇಳೋದು, ಪೋಣಿಸೋದು. ಒಂದು ನಿಂಬೆಹಣ್ಣು ತೊಗೊಳೋದು, 21 ಸಲ ಹೇಳೋದು, ಪೋಣಿಸೋದು. ಅಂಥದ್ದು 108 ನಿಂಬೆಹಣ್ಣನ್ನು ಪೋಣಿಸ್ಬಿಟ್ಟು ತೊಗೊಂಡೋಗಿ ಇದನ್ನು ಮೊದಲು ಆಂಜನೇಯನಿಗೆ ಆರ ಹಾಕಬೇಕು. ಆರ ಹಾಕ್ಬಿಟ್ಟು ಈ ಮಂತ್ರ ಹೇಳಿಕೊಂಡು ಶನಿ ದೇವಸ್ಥಾನದಲ್ಲಿ 108 ಸಲ ಪ್ರದಕ್ಷಿಣೆ ಮಾಡಬೇಕು. ಪ್ರಾಯಶ್ಚಿತ್ತಕ್ಕೆ ಶನಿ ದೇವಸ್ಥಾನಕ್ಕೆ ಹೋಗಿ ಕೈಯಲ್ಲಿ ಒಂದು ಬಟ್ಲಿ ಎಳ್ಳೆಣ್ಣೆ ತೊಗೋಬೇಕು. ಎಳ್ಳೆಣ್ಣೆ ಅಥವಾ ಅರಳೆಣ್ಣೆ, ಔಡ್ಲೆಣ್ಣೆ ಅಂತ ಕರೀತಾರೆ ಕೆಲವು ಕಡೆ ಎಲ್ಲ. ಎಳ್ಳೆಣ್ಣೆ, ಕರಿ ಎಳ್ಳಿನ ಎಣ್ಣೆ ಅಥವಾ ಔಡ್ಲೆಣ್ಣೆ ತೊಗೊಂಡು ಒಂದು ಬಟ್ಲಲ್ಲಿ ನಿಮ್ಮ ಮುಖ ನೋಡ್ಕೋಬೇಕು. ಎಣ್ಣೆಲಿ ಮುಖ ನೋಡಿ ಓಂ ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್. ಓಂ ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್. ಓಂ ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್ ಅನ್ನೋ ಮಂತ್ರನ ಹೇಳಿಕೊಂಡು ಆ ಕೈಲಿ ಎಣ್ಣೆ ಇರೋ ಬಟ್ಲನ್ನ ಕೈಲಿ ಇಟ್ಕೊಂಡು 108 ಸುತ್ತು ಶನಿ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಿ ಆ ಎಣ್ಣೆಯನ್ನು ತೈಲದಾನ ಮಾಡಿದಾಗ ಮಾತ್ರ ಈ ಚೌಡಿ ಪ್ರಯೋಗಗಳು ಈ ಥರ ದೋಷಗಳು ನಿವಾರಣೆ ಆಗಿ ಇಮ್ಮಿಡಿಯೇಟಾಗಿ ಮನಸ್ಥೈರ್ಯ, ಮನಸ್ಸಿಗೆ ಸ್ಥೈರ್ಯ, ಆತ್ಮಬಲ ಆತ್ಮಕ್ಕೆ ಸ್ಟ್ರೆಂತು, ದೇಹ ಬಲ ದೇಹಕ್ಕೆ ಎದ್ದು ಕೂತ್ಕೊಂಡು ಕುಷ್ಟಿಮೆ ಕೆಲಸ ಮಾಡೋಕ್ಕೆ ಬಲ ದೇಹ ಬಲ, ಸರಿ ತಪ್ಪು ಅಂತ ಥಿಂಕ್ ಮಾಡೋಕ್ಕೆ ಮನೋಬಲ, ಮತ್ತು ಆತ್ಮಲ್ಲಿ ಏನು ಬಂದರೂ ನಾನು ಜಯಿಸ್ತೀನಿ, ಅದು ಯಾರು ಬರ್ತಾ ನೋಡೇ ಬಿಡೋಣ, ಅದು ಹೆಂಗಾಗುತ್ತೆ ನೋಡೇ ಬಿಡೋಣ ಅನ್ನೋ ಒಂದು ಆತ್ಮಬಲವನ್ನು ಸೃಷ್ಟಿ ಮಾಡುತ್ತೆ ಈ ಮಂತ್ರ, ಈ ಯಂತ್ರ, ತಂತ್ರ. ಅಲ್ಲಿಗೆ ರಾಹು ಶಾಂತಿ ಆಯಿತು. ಇದೆಲ್ಲ ಆದಮೇಲೆ ಗಣಪತಿಗೆ ಕೇತು ಗ್ರಹ, ಗಣಪತಿ ಕೇತುಗೆ ಶಾಂತಿ ಆಗಬೇಕು ಅಂದರೆ ಗರ್ಕಿನಲ್ಲಿ ದಿನ ನಿಮ್ಮನೆಯಲ್ಲಿ ಗಣಪತಿಗೆ ಅರ್ಚನೆ ಮಾಡಿ. ಓಂ ಗಂ ಗಣಪತಯೇ ನಮಃ, ಇಲ್ಲ ಗಣಪತಿ ಅಷ್ಟೋತ್ತರ, ಯಾವುದೋ ನಿಮ್ಗೆ ಗೊತ್ತಿರೋ ಮಂತ್ರದಲ್ಲಿ ಗಣಪತಿಗೆ ಅರ್ಚನೆ ಮಾಡ್ತಾರೆ. ಕೇತುಗೂ ಶಾಂತಿ ಆಯಿತು, ರಾಹುಗೆ ನಿಂಬೆಣ್ಣಿಂದ ಶಾಂತಿ ಆಯಿತು, ಶನಿಗೆ ಆಂಜನೇಯಿಂದ ಶಾಂತಿ ಆಯಿತು, ತೈಲದಾನದಿಂದ ಶನಿಗೂ ಶಾಂತಿ ಆಯಿತು, ಸಮಸ್ತ ಗ್ರಹಗಳಿಗೂ ಶಾಂತಿ ಆಯಿತು. ಶನಿಗೆ ಶಾಂತಿ ಆಯಿತು, ಎಲ್ಲ ಗ್ರಹಕ್ಕೆ ಶಾಂತಿ ಆದಂಗೆ. ಶನಿಗೆ ಇಲ್ಲಿ ತೈಲ ದಾನ ಮಾಡಬೇಕು, ದಾನ ಮಾಡೋಕ್ಕೆ ಮುಂಚೆ ಎಣ್ಣಿಲ್ ಮುಖ ನೋಡಿಕೊಂಡು 108 ಸುತ್ತು ಪ್ರದಕ್ಷಿಣೆ ಮಾಡಬೇಕು. 101 ಸುತ್ತು ಪ್ರದಕ್ಷಿಣೆ ಮಾಡುವಾಗ ಎಣ್ಣಿಲ್ ಮುಖ ನೋಡಬೇಕು, 1 ಸುತ್ತು ಪ್ರದಕ್ಷಿಣೆ ಮಾಡಬೇಕಾದ್ರೆ ಎಣ್ಣಿಲ್ ಮುಖ ನೋಡಬೇಕು. ಹೀಗೆ ಒಂದು 1/2 ಕೆಜಿ ಅಥವಾ 1/2 ಕೆಜಿ ಎಳ್ಳೆಣ್ಣೆ ಒಂದು ಬಟ್ಲಲ್ಲಿ ಇಟ್ಕೊಂಡು ಆ ಬಟ್ಲ ಸಮೇತನೇ ದಾನ ಮಾಡಬೇಕು. ಬಟ್ಲು ವಾಪಸ್ ತರೋಂಗಿಲ್ಲ. ಕಬ್ಬಿಣದ ಬಾಣಲಿ ಆದರೆ ಭಾಳ ಒಳ್ಳೆಯದು. ಕಬ್ಬಿಣದ ಬಾಣಲಿ ಒಳಗೆ ಎಣ್ಣೆ ಇಟ್ಬಿಟ್ಟು ತೊಗೊಂಡು 108 ಸುತ್ತು ಪ್ರದಕ್ಷಿಣೆ ಮಾಡಿ ಆ ಆಂಜನೇಯನಿಗೆ ಕೊಟ್ಬಿಟ್ಟು ನಿಮ್ಗೆ ಯಾವಾಗ ಸೌಖ್ಯ ಅನಿಸುತ್ತೋ, ಯಾವಾಗ ಆರಾಮ ಅನಿಸುತ್ತೋ ಅವಾಗ ಮಾಡಿ. ಇಂಥ ದಿನವೇ ಹೀಗೆ ಮಾಡಬೇಕು ಅಂತೇನಿಲ್ಲ. ಈ ಥರ ಮಾಡಿ ನಿಮ್ಗೆ ಒಳ್ಳೇದಾಗೋರ್ಗೆ ಅದು ಪ್ರತಿ ಶನಿವಾರ ಇದು 3 ಶನಿವಾರ 5 ಶನಿವಾರ ಅಥವಾ 9 ಶನಿವಾರ 11 ಶನಿವಾರ ಇದು ಮಾಡಿದ್ರೆ ಭಾಳ ಒಳ್ಳೆಯದು. 3, 5, 9 3 ಶನಿವಾರ ಅಥವಾ 5ನೇ ಶನಿವಾರ 5 ವಾರಗಳು 9 ಶನಿವಾರಗಳು 5 ಶನಿವಾರಗಳು 3 ಶನಿವಾರಗಳು ಇದನ್ನು ಮಾಡಿದ್ದೇ ಆದರೆ ನಿಮಗೆ ಈ ದೋಷ ನಿವಾರಣೆ ಆಗುತ್ತೆ. ಯಾವುದೇ ಬಂಡವಾಳ, ಯಾವ ಹೋಗ್ನ ಹೋಮ, ಯಾವುದು ಮಾಟಮ್ ಅಂತ ತೆಗೆಸೋ ಇನ್ವೆಸ್ಟ್ಮೆಂಟೇ ಮಾಡೋದು ಬೇಡ ಅಂತ ಹೇಳ್ತಾ ಈ ಪತ್ರಕ್ಕೆ ಆನ್ಸರ್ ಮಾಡಿದ್ದೆ ನನ್ನ ಅಭಿಪ್ರಾಯ. ವೀಕ್ಷಕರೇ, ಇದೇ ತಿಂಗಳು 12ನೇ ತಾರೀಕು ನಾನು ತುಮಕೂರಿನಲ್ಲಿ ಅಗ್ನಿಹೋತ್ರಿ ದೀಕ್ಷೆ ಕೊಡ್ತಾ ಇದ್ದೀನಿ. ಅಗ್ನಿಹೋತ್ರಿ ಅಂದರೆ ಸೂರ್ಯ ಬೆಳಗ್ಗೆ ಉದಯ ಆಗುವಾಗ ಸೂರ್ಯ ಮುಳುಗುವಾಗ ಸಂಧಿ ಕಾಲದಲ್ಲಿ ಮಾಡುವಂಥ ಒಂದು ವಿಶೇಷವಾದಂಥ ಸಂಧಿ ಕಾಲದ ಹೋಮ. ಇದರಿಂದ
ಕ್ಯಾನ್ಸರು, ಏಡ್ಸು, ಪಿಟ್ಸು ಏನೇನು ಕಾಯಿಲೆದೆಲ್ಲ ಕ್ಯೂರ್ ಮಾಡ್ಬೋದು. ಮತ್ತು ನಮ್ಮ ವಾಸ್ತುದೋಷ, ನಮ್ಮ ಜಾತಿ ಇರತಕ್ಕಂಥ ದರಿದ್ರ, ಮಾಟ ಮಂತ ತಂತ್ರ ಬಾಧೆಗಳು, ಭೂತ ಪ್ರೇತಗಳ ಬಾಧೆಗಳು, ಏನೇ ದೋಷಗಳಿದ್ರೂ ಕೂಡ ಇವತ್ತಿನ ಕಲಿಯುಗದಲ್ಲಿ ಅಗ್ನಿಹೋತ್ರದಿಂದ ಅದನ್ನು ಕ್ಯೂರ್ ಮಾಡ್ಕೋಬೋದು. ಅದೇಂಗೆ ಕ್ಯೂರ್ ಮಾಡ್ಬೋದು ಮತ್ತು ಸೈಂಟಿಫಿಕ್ಕಾಗಿ ಎಲ್ಲ ಕಾಯಿಲೆ ಹೇಗೆ ಗುಣ ಆಗುತ್ತೆ ಅಗ್ನಿಹೋತ್ರ ಮಾಡೋದ್ರಿಂದ ಅನ್ನೋದನ್ನು ನಾನು 12ನೇ ತಾರೀಕು ಭಾನುವಾರ ತುಮಕೂರಿನ ಮಧ್ಯಾಹ್ನ 1 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಕ್ಲಾಸ್ ಮಾಡಿ ಸಂಜೆ ಸೂರ್ಯ ಮುಳುಗೋ ಸಮಯದಲ್ಲಿ ಶಾಸ್ತ್ರೋಕ್ತವಾಗಿ ದೀಕ್ಷೆ ಕೊಡ್ತಾ ಇದ್ದೀನಿ. ನಾನೊಬ್ಬ ಅಗ್ನಿಹೋತ್ರಿ ಆಗಬೇಕು, ನಮ್ಮನೆಯಲ್ಲಿರೋ ದರಿದ್ರ ನಾಶ ಆಗಬೇಕು, ನಮ್ಮ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗಬೇಕು ಅನ್ನೋದಾಗಿದ್ದರೆ ನೀವು ಈ ಕೂಡಲೇ ಈ ಅಗ್ನಿಹೋತ್ರಿಗೆ ಭಾಗವಹಿಸ್ಬೋದು. ನಾನು ಈಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, agnihotri.sspk.in ಅಂತ ಒಂದು ಲಿಂಕು. ಇದನ್ನು ನೀವು ಟೈಪ್ ಮಾಡಿದ್ರೆ ನಿಮಗೆ ಅದನ್ನು ಫಿಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡುತ್ತೆ. ನೀವು ಅದು ಫಿಲ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಮತ್ತು 1 ಗಂಟೆ ಕರೆಕ್ಟಾಗಿ ತುಮಕೂರಿಗೆ 12 ಗಂಟೆಗೆ ನೀವು ಬಂದರೆ ಈ ವರ್ಕ್ಶಾಪ್ ಭಾಗವಹಿಸಿ ನಿಮಗೆ ಅಗ್ನಿಹೋತ್ರಿ ದೀಕ್ಷೆ ಕೊಡ್ತಾಯಿದ್ದೀನಿ. ಈ ಅಗ್ನಿಹೋತ್ರಿ ಮಾಡೋದ್ರಿಂದ ಭಾಳ ಪವರ್ಫುಲ್ ನನ್ನ ಅನುಭವದ ಮಾತು ಇದು. ಇದ್ರ ಬಗ್ಗೆ ಭಾಳಷ್ಟು ಜನ ಅಮೇರಿಕಾ, ಜರ್ಮನಿ, ರಷ್ಯಾದವರು ರಿಸರ್ಚ್ ಮಾಡಿ ಅಗ್ನಿಹೋತ್ರಿ ಅಂತ ನೀವು ಟೈಪ್ ಮಾಡಿದ್ರೆ ಯೂಟ್ಯೂಬ್ನ ಗೂಗಲ್ ಸರ್ಚಲ್ಲಿ ಸಾವಿರಾರು ರಿಸರ್ಚ್ ಪೇಪರ್ ಮಾಡಿದ್ದಾರೆ. 100 ಇನ್ನಲ್ಲ, ಸಾವಿರಾರುಗಟ್ಟಲೆ ರಿಸರ್ಚ್ ಪೇಪರು ಅಗ್ನಿಹೋತ್ರನ ಏನು ಲಾಭ ಆಯಿತು, ಹೆಂಗಿದೆ ಅದು ಅಂತೇಳಿ ಸೈಂಟಿಫಿಕ್ಕಾಗಿ ಪ್ರೂವ್ ಮಾಡಿಟ್ಟಿದ್ದಾರೆ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಈ ಅಗ್ನಿಹೋತ್ರ ಬಗ್ಗೆ. ಅದರಿಂದ ನೀವು ಅಗ್ನಿಹೋತ್ರ ಕಲಿಯೋಕ್ಕೆ ಮುಂಚೆ ಗೂಗಲ್ಗೆ ಹೋಗಿ ಅಗ್ನಿಹೋತ್ರ ರಿಸರ್ಚ್ ಮಾಡೋ ಪೇಪರ್ಗಳೆಲ್ಲ ಓದಿ ನೋಡಿ ತಿಳ್ಕೊಂಡು ನಮ್ಮ ಅಗ್ನಿಹೋತ್ರಕ್ಕೆ ಜಾಯ್ನ್ ಆಗಿ ನೀವು ಕೂಡ ಒಬ್ಬರು ಅಗ್ನಿಹೋತ್ರಿ ಆಗಿ ನಿಮ್ಮ ಕುಲ ಗೋತ್ರಿರತಕ್ಕಂಥ ಎಲ್ಲ ಶಾಪ ಪಾಪಗಳನ್ನು ಒಬ್ಬ ಅಗ್ನಿಹೋತ್ರ ದಿನ ತೆಗೆದಾಕ್ಬೋದು. ಅದರಿಂದ ಈ ಅಗ್ನಿಹೋತ್ರಿ ಕಾರ್ಯಕ್ರಮ ಇನ್ನೊಂದು ಸಲ ಹೇಳ್ತೀನಿ, ತುಮಕೂರಲ್ಲಿ 12ನೇ ತಾರೀಕು ಇದೇ ತಿಂಗಳು ಭಾನುವಾರ ನಡೀತಾ ಇದೆ. ಕೆಲವು ಸೀಟ್ಗಳು ಮಾತ್ರ ಇದೆ, ನೀವು ಅದನ್ನು ಇಮಿಡಿಯೇಟಾಗಿ ಎನ್ರೋಲ್ ಮಾಡಿಕೊಂಡು ಭಾಗವಹಿಸಿ ಅಗ್ನಿಹೋತ್ರಿಗಳಾಗಿ ಅಂಥೇಳಿ ಈ ಸಂದರ್ಭದಲ್ಲಿ ನಮಗೆ ತಿಳಿಸ್ತಾ ಇದ್ದೀನಿ. ನಮ್ಮ ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ವೋ ಅವು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ, ಇನ್ನೊಂದು ಮ್ಯೂಸಿಕ್ ಚಾನಲ್ ಇದೆ SSPK ಜ್ಞಾನೋದಯ ಅಂತ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ, ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅದರಲ್ಲೂ ಕೂಡ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ಅಂತ ಮನೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ, ಸಾಯಿರಾಮ್.